ಜಿ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಮಹಾನಾಯಕ ಧಾರಾವಾಹಿ ನಿಲ್ಲಿಸುವಂತೆ ವಾಹಿನಿ ಮುಖ್ಯಸ್ಥ ರಾಘವೇಂದ್ರ ಹುಣಸೂರ್ ಅವರಿಗೆ ಬೆದರಿಕೆ ಕರೆ ಹಾಕುತ್ತಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಸಂಘಟನೆಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಧಾರಾವಾಹಿ ವಿರೋಧಿಸುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಾಯಕ ಧಾರಾವಾಹಿಯ ಪ್ರಸಾರವನ್ನು ಸಹಿಸದ ಕಿಡಿಗೇಡಿಗಳು ಧಾರಾವಾಹಿ ಪ್ರಸಾರದ ವೇಳೆ ಕೇಬಲ್ ಕತ್ತರಿಸುವುದು, ಧಾರಾವಾಹಿ ಕುರಿತು ಅಳವಡಿಸಿರುವ ಬ್ಯಾನರ್ಗಳನ್ನು ಹರಿಯುವುದು, ಈ ರೀತಿಯಾಗಿ ಕಿಡಿಗೇಡಿಗಳು ಕೃತ್ಯ ನಡೆಸುತ್ತಿದ್ದಾರೆ. ಧಾರಾವಾಹಿ ಪ್ರಸಾರದ ವೇಳೆ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸುತ್ತಿರುವ ವಿದ್ಯುತ್ ಸಹಕಾರಿ ಸಂಘ ಹಾಗೂ ಹೆಸ್ಕಾಂ ಇಲಾಖೆ ಕ್ರಮವನ್ನು ಖಂಡಿಸಿದ ಮುಖಂಡರು ವಿದ್ಯುತ್ ಮತ್ತು ಕೇಬಲ್ ಕಡಿತ ಮಾಡದಂತೆ ತಾಲೂಕು ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಆನಂದ್ ಕೆಳಗಡೆ ಹಾಗೂ ದಿಲೀಪ್ ಹೊಸಮನಿ ಮಾತನಾಡಿದರು. ಕಳೆದ ಹಲವಾರು ವರ್ಷಗಳಿಂದ ಹುಕ್ಕೇರಿ ತಾಲೂಕಿನಾದ್ಯಂತ 57 ನಂಬರ್ ಫಾರ್ಮ್ ಅನ್ನ ಸರ್ಕಾರ ಅಕ್ರಮ ಸಕ್ರಮದ ಫಾರ್ಮ್ಗಳನ್ನು ತುಂಬಿಕೊಂಡಿದ್ದಾರೆ. ತಾಲೂಕು ಆಡಳಿತ ಕೇವಲ ಕಾಟಾಚಾರಕ್ಕಾಗಿ ತಮಗೆ ಬೇಕಾದಂತಹ ಅಧಿಕಾರಿಗಳಿಗೆ ಯಾರು ಆಮಿಷಗಳನ್ನು ಒಡ್ತಾರೆ ಅಂತವರನ್ನ ಅವರಿಗೆ ನೋಟಿಸ್ಗಳನ್ನು ಕೊಟ್ಟು ಆ ಸ್ಥಳಗಳಿಗೆ ಹೋಗಿ ಪರಿಶೀಲನೆಯನ್ನು ಮಾಡುತ್ತಿರುವಂತಹ ಕೆಲಸ ನಮಗೆ ಈಗಾಗಲೇ ಕಂಡು ಬಂದಿದೆ. ಆದ ಕಾರಣ ತಾಲೂಕಿನ ತಹಸೀಲ್ದಾರರು ಹಾಗೂ ಉಪ ತಹಸೀಲ್ದಾರಂತ ಎಲ್ಲ ಆಡಳಿತ ಪಡೆದವರು ಕೇವಲ ತಮಗೆ ಬೇಕಾದಂಥವ್ರನ್ನು ಮಾಡುವಂತ ಕೆಲಸ ನಡೆದಿದೆ. ನಾವು ಬಹಳ ವರ್ಷಗಳಿಂದ ಇಲ್ಲಿ ಭೂಮಿಯನ್ನು ಉಳುಮೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಆ ಉಳುಮೆಯನ್ನು ನಮಗೆ ಅಕ್ರಮ ಸಕ್ರಮದಲ್ಲಿ ನಮಗಾಗಿ ಮಾಡಿಕೊಡ್ಬೇಕಂತೇಳಿ ನಾವು ಹಲವಾರು ಬಾರಿ ನಾವು ಕಳೆದ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ತಾಲೂಕು ಆಡಳಿತ ಯಾವುದೇ ರೀತಿಯಾದಂಥ ಒಂದು ಗಮನಿಗೆ ತೆಗೆದುಕೊಳ್ಳದೆ ತಮಗೆ ಬೇಕಾಬಿಟ್ಟಿಯಾದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಳಂಬ ಮಾಡಲಿಕ್ಕೆ ಕೇವಲ ತಹಸೀಲ್ದಾರ್ ಅವರೇ ಕಾರಣ. ಮೇನ್ ಇದಕ್ಕೆ ಮೇನ್ ಏನು ತಹಸೀಲ್ದಾರ್ದಾರೋ ಈ ತಹಸೀಲ್ದಾರನೇ ಇದಕ್ಕೆ ಕಾರಣ. ಈ ತಹಸೀಲ್ದಾರ್ ಅವರು ಈ ಏನು ತಾರತಮ್ಯವನ್ನು ಸರಿಪಡಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಕಚೇರಿ ಎದುರಿಗೇನೆ ಒಂದು ಉಪವಾಸ ಸತ್ಯಾಗ್ರಹ ಅಂತ ಒಂದು ಟೆಂಟ್ ಅನ್ನು ಹಾಕಿ ತಹಸೀಲ್ದಾರ್ ಕಾರ್ಯಾಲಯ ಮುಂದೆ ಕೂಡುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಮೊನ್ನೆ ಏನ ಖಾನಾಪುರದ ನಂದಗಡದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅಪಮಾನವನ್ನು ಮಾಡಿದ್ದಾರೆ. ಆ ಅಪಮಾನ ಮಾಡಿದಂತ ಕಿಡಿಗೇಡಿ ನಾಲಾಯಕ ಏನು ಯುವಕರು ಅಥವಾ ಯಾರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯಾಗಿ ಸೋಮೋಟವಾಗಿ ಆದರೆ ದಲಿತ ಮುಖಂಡರನ್ನ ಕೇಸ್ ತೆಗೆದುಕೊಳ್ಳದೆ ಸೋಮೋಟವಾಗಿ ಅವರೇ ಆ ಕಿಡಿಗೇಡಿಗಳನ್ನ ಬಂಧನ ಮಾಡಿ ಜೈಲಿಗಟ್ಟುವಂತ ಕೆಲಸ ಮಾಡಬೇಕು. ಆ ಮಾಡದೆ ಹೋದಲ್ಲಿ ಆ ಜಿಲ್ಲಾ ಆಡಳಿತ ವಿರುದ್ಧವೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದಂತಹ ಶ್ರೀ ಉಮೇಶಣ್ಣ ಭೀಮಗಳು ಹಾಗೂ ಮಲ್ಲಿಕಾರ್ಜುನ ಆಗಿರ್ಬೋದು ಕೆಂಪಣ್ಣ ಆಗಿರ್ಬೋದು ಅದು ನ್ಯಾಯವಾದಿಗಳಂತ ಕೆಳಗಡೆಯವರು ಆಗಿರ್ಬೋದು ಇನ್ನೂ ಹಲವಾರು ನಮ್ಮ ಎಲ್ಲ ಯುವಕರು ಕೂಡಿಕೊಂಡು ಆ ಕಿಡಿಗೇಡಿಗಳಿಗೆ ಬಂಧನೆ ಆಗುವವರಿಗೆ ನಾವು ಈ ಪ್ರತಿಭಟನೆಯನ್ನ ಚಾಲನೆ ನೀಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಧಾರಾವಾಹಿ ಪ್ರಸಾರ ಮಾಡಬೇಕಾಯಿತು. ದುರದೃಷ್ಟವಶಾತ ಇವತ್ತು 64 ವರ್ಷಗಳ ನಂತರ ಜಿ ಟಿವಿ ಮುಖ್ಯಸ್ಥರಾಗಿರ್ತಕ್ಕಂಥ ರಾಘವೇಂದ್ರ ಹುಣಸೂರ್ ಅವರು ಇವತ್ತು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಅಂತಕ್ಕಂಥ ಮಹಾನಾಯಕ ಧಾರಾವಾಹಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಈ ಒಂದು ಧಾರಾವಾಹಿ ಇವತ್ತು ಇಷ್ಟು ಪ್ರಚಾರ ಆಗ್ತದೆ ಅಂದರೆ ಇವತ್ತು ನಮ್ಮ ಜನ ಟಿವಿ ಇಲ್ಲಾಂದ್ರೆ ಟಿವಿಯನ್ನು ಖರೀದಿ ಮಾಡ್ಕೊಳ್ತಾ ಇದ್ದಾರೆ, ಟಿವಿಗೆ ಹಾರ ಹಾಕ್ತಾ ಇದ್ದಾರೆ, ಟಿವಿಗೆ ಪೂಜಾ ಮಾಡ್ತಾ ಇದ್ದಾರೆ, ಮಕ್ಕಳು ಆಟ ಆಡೋದನ್ನು ಬಿಟ್ಟು ಇವತ್ತು ಶನಿವಾರ ರವಿವಾರ ದಿವಸ ಇವತ್ತು ಮಹಾನಾಯಕ ಅಂತಕ್ಕಂಥ ಧಾರಾವಾಹಿಯನ್ನು ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನವನ್ನು ಅರಿತುಕೊಳ್ತಾ ಇದ್ದಾರೆ. ಇಂಥ ಒಂದು ಜನಾಂದೋಲನ ನಿರ್ಮಾಣ ಆಗ್ತದೆ. ಆ ಒಂದು ಜನಾಂದೋಲನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರಾಘವೇಂದ್ರ ಹುಣಸೂರ್ ಅವರಿಗೆ ಆ ಧಾರಾವಾಹಿ ನಿಲ್ಲಿಸಬೇಕಂತ ಹೇಳಿ ಒಂದು ಬೆದರಿಕೆ ಕರೆ ಬರ್ತಾ ಇದೆ. ಅದಕ್ಕಾಗಿ ನಾವು ರಾಘವೇಂದ್ರ ಹುಣಸೂರ್ ಅವರಿಗೆ ಒಂದು ನಿಲ್ಲಬೇಕು, ಅವರಿಗೆ ಬೆಂಡಿಗೆ ನಿಲ್ಲಬೇಕು. ಇದು ನಿರಂತರವಾಗಿ ಪ್ರಸಾರ ಆಗಬೇಕಾಗಂತಕ್ಕಂಥ ಉದ್ದೇಶ. ಮತ್ತು ಧಾರಾವಾಹಿ ಶನಿವಾರ ರವಿವಾರ ಏನು ಪ್ರಸಾರ ಆಗ್ತದೆ ಅವತ್ತು ಕರೆಂಟ್ ಕಟ್ ಮಾಡೋದು, ಕೇಬಲ್ ಕಟ್ ಮಾಡೋದು ಈ ರೀತಿ ನಡೀತಾ ಇದೆ. ಅಂದ್ರೆ ಇಷ್ಟು ವರ್ಷ ಆದರೂ ಸಂವಿಧಾನಕ್ಕೆ ಅಡಿಪಾಯವನ್ನು ಹಾಕಿರ್ತಕ್ಕಂಥ ತಳಪಾಯವನ್ನು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ಏನು ಕೃತ್ಯ ನಡೀತಾ ಇದೆ ಅದಕ್ಕೆ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ. ಮತ್ತೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನಜಾಗೃತಿ ವೇದಿಕೆ ಪರವಾಗಿ ರಾಘವೇಂದ್ರ ಹುಣಸೂರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ಭೀಮ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ಇಷ್ಟು ಜನಾಂದೋಲನ ನಿರ್ಮಾಣ ಆಗ್ತದೆ. ಅದೇ ರೀತಿಯಾಗಿ ನಾವು ಈ ಒಂದು ನಿರಂತರವಾಗಿ ಇದು ಪ್ರಸಾರ ಆಗಬೇಕು ಮತ್ತು ನಮ್ಮ ಈ ಒಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ್ದಾರೆ, ಅದನ್ನು ಖಂಡಿಸ್ತಾ ಇದ್ದೀವಿ. ಹಾಗೂ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಬಹಳ ವರ್ಷಗಳ ನಂತರ ಇವತ್ತು ನಮ್ಮ ಜನ ಇವತ್ತು ಉಳುಮೆ ಮಾಡ್ತಾ ಇದ್ದಾರೆ, ಅದರೂ ಸಹಿತ ಒಂದು ಜಮೀನುಗಳನ್ನು ಕೊಡಬೇಕಂತಕ್ಕಂಥ ಉದ್ದೇಶ. ಮತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ತಾಲೂಕಿನಲ್ಲಿ ಸ್ಮಶಾನ ಭೂಮಿಗಳನ್ನು ಮಂಜೂರು ಮಾಡಬೇಕು. ಎಲ್ಲಿ ಸ್ಮಶಾನ ಅವಶ್ಯಕತೆ ಇದೆ ಅಲ್ಲಿ ಮಂಜೂರು ಮಾಡಬೇಕು, ಅದಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿಕೊಡ್ಬೇಕಂತ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂಥ ಉಮೇಶ್ ಬೆಂಬೋಳ್ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರಾಜ್ ಸಿಂಗೆ, ಮಾರ್ಗದರ್ಶಕ ದಿಲೀಪ್ ಹೊಸಮನಿ, ಕೆಂಪಣ್ಣ ಸಿರಟ್ಟಿ ಹಾಗೂ ಎಲ್ಲ ನಮ್ಮ
ಜಿತೇಂದ್ರ ಮರಡಿ ಹಾಗೂ ಎಲ್ಲರ ನೇತೃತ್ವದಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆಗೆ ಇದೇ ರೀತಿಯಾಗಿ ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಇಲ್ಲಿಂದ ಹೋಗಿ ನಾವು ಪ್ರತಿಭಟನೆಯ ಮನವಿಯನ್ನು ಕೊಡ್ತಾ ಇದೇವೆ. ಇದಕ್ಕೆ ಸ್ಪಂದಿಸದಿದ್ರೆ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಉದ್ದೇಶವನ್ನು. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಮುಖಂಡರಾದ ಉಮೇಶ್ ಭೀಮಗೋಳ್, ಮಲ್ಲಿಕಾರ್ಜುನ್ ರಾಶಿಂಗೆ, ಆನಂದ್ ಕೆಳಗಡೆ, ಕೆಂಪಣ್ಣ ಶಿರಹಟ್ಟಿ, ಮಂಜುನಾಥ್ ಮರಡಿ, ಪಿಂಟು ಸೂರ್ಯವಂಶಿ, ಸದಾಶಿವ್ ಕರ್ಯಪ್ಪಗೋಳ್, ಶ್ರೀನಿವಾಸ್ ವ್ಯಾಪಾರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.